ಇದಂತೂ ತುಂಬಾ ಡೇಂಜರ್. ಇದೇನೇ ನಾವು ಹೋಗ್ಬಿಟ್ಟು ಮಣ್ಣು ಹೊಡ್ಕೊಂಡು ಹೋಗ್ಬಿಡ್ತು ಅಂದ್ರೆ ಇದೆಲ್ಲ ಕಿತ್ಕೊಂಡು ಹೋಗ್ಬಿಡುತ್ತೆ, ಕೆರೆಯಲ್ಲಿ ನೀರೆಲ್ಲ ಆಚೆ ಬಂದ್ಬಿಡುತ್ತೆ. ಇದೇನೋ ನಾವು ನೀರು ಸ್ವಲ್ಪ ಜಾಸ್ತಿ ಆಯ್ತು ಅಂದ್ರೆ ಮನೆ ನೀರಿಗೆಲ್ಲ ಡೇಂಜರ್ ಆಗುತ್ತೆ. ನಮಗೆ ಮೊಳ್ಳು ಮೂಟಗಳು ಸ್ವಲ್ಪ ಹಾಕಿದ್ರೆ ತುಂಬಾ ನಾನು ಗಮನಕ್ಕೆ ಬಂದಿದ್ದ ಇವಾಗ ಸದ್ಯಕ್ಕೆ ಇದಕ್ಕೆಲ್ಲ ಮರಳು ಮಠ ತಗೊಂಡು ಬಂದು ಇದಕ್ಕೆ ವ್ಯವಸ್ಥೆ ಮಾಡ್ತೀವಿ ನಾವು. ಇವಾಗಲೇ ನಾನು ಫೋನ್ ಮುಖಾಂತರ ತಹಸೀಲ್ದಾರ್ ಸಾಹೇಬ್ಗೆ ಫೋನ್ ಮಾಡಿ ಹೇಳಿದ್ದೀನಿ ಈ ಥರ ಇದೆ, ಯಾಕಂದರೆ ಮಕ್ಕಳು ಹೆಂಗಸರು ಎಲ್ಲ ಬರೋದಿಲ್ಲ, ನೀರು ಜಾಸ್ತಿ ಹೋಗ್ತಾ ಇದೆ, ಹಿಂಗೆ ಮಾಡೋಕ್ಕೆ ಬಂದು ಏನೋ ಅನಾಹುತ ಆದರೆ ಮತ್ತೆ ಅದು ದೊಡ್ಡದು ಆಗುತ್ತೆ ಅಂತ ಇವಾಗ ಫೈರ್ ಬ್ರಿಗೇಡ್ ಅವರಿಗೆ ಮಾಹಿತಿ ಕೊಟ್ಟಿದ್ದೀವಿ. ಅವ್ರು ಬರ್ತಾರೆ, ಇಲ್ಲೇ ವ್ಯವಸ್ಥೆ ಮಾಡಿಕೊಡ್ತೀವಿ ನಾವು. ಮನೆ ಬಿದ್ದೋಗಿದ್ದ ಅಲ್ಲಿ ಅಗ್ರಹಾರ ಒಂದು ಮನೆ ಅಲ್ಲಿ ವಿಸಿಟ್ ಮಾಡಿಬಿಟ್ಟು ತಹಸೀಲ್ದಾರ್ಗೆ ಮಾಹಿತಿ ಕೊಟ್ಟಿದ್ದೀನಿ, ಅವರಿಗೆ ಪರಿಹಾರ ಏನೋ ನಾನು ಕೊಡೋಣ ಅಂತ ಹೇಳಿದ್ದಾರೆ ತಹಸೀಲ್ದಾರ್ ಸರ್. ಸರ್ ಎಲ್ಲಿ ಮನೆ? ಇಲ್ಲಿ ವಾರ್ಡ್ ನಂಬರ್ 30 ಶಾಮೀರ್ ಮೊಹಲ್ಲ, ಅಲ್ಲಿ ಒಂದು ಮನೆ ಬಿದ್ದೋಗಿದ್ದ ಅಗ್ರಹಾರ, ಅಲ್ಲಿ ಒಂದು ಮನೆ ಗೋಡೆ ಬಿದ್ದೋಗಿದ್ದೆ, ಅವರಿಗೆ ಶಿಫ್ಟ್ ಮಾಡೋಕ್ಕೆ ಹೇಳಿದ್ದೀನಿ. ಯಾಕಂದ್ರೆ ಚಿಕ್ಕ ಚಿಕ್ಕ ಮಕ್ಕಳಿರೋದು, ಯಾಕಂದ್ರೆ ಮಳೆ ಜಾಸ್ತಿ ಇದೆ, ಇನ್ನು ಏನೋ ಬಿದ್ದೋದ್ರೆ ಏನೋ ಆಗಬಾರ್ದು, ಆಗಿದ್ರೆ ತೊಂದರೆ ಆಗುತ್ತೆ, ಅದಕ್ಕೆ ಬೇರೆ ಮನೆಗೆ ಎಲ್ಲನೂ ಶಿಫ್ಟ್ ಮಾಡಿ ಅಂತ, ಇಲ್ಲ ಅಂದರೆ ಚೌಟ್ರಿನಲ್ಲಿ ಶಿಫ್ಟ್ ಮಾಡಿಸಿ ಅಂತ ತಹಸೀಲ್ದಾರ್ಗೆ ಮಾಹಿತಿ ಕೊಟ್ಟಿದ್ದೀನಿ ನಾನು. ಈಗ ನಾವು 5 ಸತಿ ಹೇಳಿದ್ವಿ, ಇವತ್ತು 5 ಸತಿ ವಿಸಿಟ್ ಮಾಡಿರೋದು ಆಯಿತು. ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ನಾನೇ ಖುದ್ದಾಗಿ ಹೋಗ್ಬಿಟ್ಟು ಅವರಿಗೆ ಮಾಹಿತಿ ಕೊಟ್ಟಿದ್ದೀನಿ ಸರ್, ಈ ಥರ ಇದೆ ಅಂತ. ನಾನು ಬರ್ತೀನಿ, ಬಂದಮೇಲೆ ನಾನು ವಿಸಿಟ್ ಮಾಡಿಸ್ತೇನೆ, ವಿಸಿಟ್ ಮಾಡಿ ಅದಕ್ಕೆ ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಮೇಲಿನ ಕೆರೆಗಳು ಇನ್ನೂ 2 ತುಂಬಿಲ್ಲ, ಅದೇ ತುಂಬಿಟ್ರೆ ಅದೇನಾಗ್ತದೆ ಪರಿಸ್ಥಿತಿ? ರಾತ್ರಿ ಮನೆಗಳೆಲ್ಲ ಇರೋದು, ರಾತ್ರಿ ಅದೇನಾಗುತ್ತೆ ಗೊತ್ತಿಲ್ಲ. ಈಗ ನೋಡಿ, ಒಂದು ಕೆರೆ ಹೋಗ್ತಾರೆ, ಅದು 2 ಕೆರೆ ಇನ್ನೂ ತುಂಬಿಲ್ಲ, ಆ ತುಂಬಿ ಏಕದಮ್ ನೀರು ಬಂದರೆ ಅದು ನೋಡು, ರಾತ್ರಿ ಎಲ್ಲ ಹೋಗಿರೋದು ಇದ್ರ ಮೇಲೆ ಹೋಗಿರೋದು ನೋಡೋದು, ರಾತ್ರಿ ಈ ರೋಡ್ ಮೇಲೆ ಹೋಗಿರೋದು. ಈ ರೋಡ್ ಮೇಲೆ ಹೋದ್ರೆ ಇಲ್ಲಿಗೆ ಈ ಕೆಳಗಡೆ ಮನೆಗಳ ಮೇಲೆ ನುಗ್ಗಿರೋದು ರಾತ್ರಿ ಎಲ್ಲ ನೋಡಿ, ಇಲ್ಲಿ ಮನೆಗಳಿದೆ ಅಲ್ಲಿ ಫುಲ್ಲು ರೋಡ್ ರಸ್ತೆ ಮೇಲೆ ನೀರು ಹೋಗಿರೋದು, ರಸ್ತೆ ಮೇಲೆ ನೀರು ಹೋಗಿರೋದು. ಈ ಸತಿ ಇವಾಗ ನಾವು ಎಮ್ ಎಲ್ ಎ ಕೊಡಿದ್ದೀವಿ, ಮನೆ ಕೊಟ್ಟಿಲ್ಲ, 5 ಸತಿ ಹೇಳಿದ್ರು, ಇದೊಬ್ಬರು 5 ಸತಿ ತುಂಬಿರೋದು, 5 ಸತಿ ಹೇಳಿರೋದು. ಈ ಸತಿ ಮೊನ್ನೆ ಒಂದು 15 ದಿವಸಕ್ಕೆ ಮುಂಚೆ, ತಿಂಗಳಿಗೆ ಮುಂಚೆ ಎಲ್ಲ ಹೇಳಿರೋದು ನೋಡಿ. ಪಾಪ ಸ್ಕೂಲ್ ಮಕ್ಕಳಿಗೆ ಎಷ್ಟು ತೊಂದರೆ ಆಗ್ತದೆ ನೋಡಿ, ಬರೋಕ್ಕಾಗಲ್ಲ, ಅವ್ರು ವೆಹಿಕಲ್ ಹೋಗೋಕ್ಕಾಗಲ್ಲ, ಕೂಲಿ ಹೋಗೋರು ಕೂಲಿಗೆ ಹೋಗ್ಬೇಕು, ಅವ್ರು ಹೋಗೋಕ್ಕಾಗಲ್ಲ, ಆ ಥರ ತೊಂದರೆ ಇದೆ. ಬ್ರಿಡ್ಜ್ ಹಾಕಿದಾರಲ್ಲ, ಆ ತರ ಬ್ರಿಡ್ಜ್ ಹಾಕಿ ಅಂತ ನಾನು ಜಿಲ್ಲಾಧಿಕಾರಿಗೆ ಅವ್ರ ಗಮನಕ್ಕೆ ತಂದಿದ್ದೀನಿ. ಮಳೆ ಕೇಸರಿನ ಬಿಟ್ಟಿಲ್ಲ, ನಾಳೆ ಬಿಡ್ತಾರೆ, ಇನ್ನು 24 ಅವರ್ಸ್ ನೀರು ಹೋಗ್ತಾ ಇರೋದು. ಆಮೇಲೆ ಬಹಳ ಅನಾನುಕೂಲ ಕೊಡೋದು, ಇಲ್ಲ ಎಲ್ಲ ಹಳ್ಳಿಗೆ ಹೋಗ್ಬೋದು, ಇರ್ಬೇಕು ಈ ರೋಡ್ ಮೇಲೆ ಹೋಗ್ಬೇಕು, ಎಲ್ಲ ಹೋಗೋದು ಪಾಪ, ಯಾರು ಹೋಗೋದು, ಏನು ಹೋಗೋದು, ಇಲ್ಲಾಂದ್ರೆ ಬೈಪಾಸ್ ಸುತ್ಕೊಳ್ಳೋರ್ಗಳು ಬರಬೇಕು, ಇಲ್ಲಾಂದ್ರೆ ಕೆಜಿಎಫ್ ರೋಡ್ ಬರೋದ್ರಿಂದ ಆ ಕಡೆಯಿಂದ ಬರಬೇಕು. ಎಲ್ಲ ಪಾಪ ಹಳ್ಳಿಗೆ ಚಿಕ್ಕ ಮಕ್ಕಳು ಸ್ಕೂಲ್ಗೆ ಹೋಗೋರು, ಬೆಳಗ್ಗೆ ಹಾಲತ್ಕೊಂಡು ಹೋಗೋರು, 4,000 ಜನ ಇಲ್ಲಿ ಓಡಾಡ, ಬೆಳಗ್ಗೆ ಹಾಲತ್ಕೊಂಡು ಹೋಗ್ತಾರೆ ಪಾಪ, ನಡ್ಕೊಂಡು ಅವರೆಲ್ಲ ಹಿಂಗೆ ಹೋಗೋದು, ಯಾವ ಥರ ಹೋಗೋದು. ಈ ಸತಿ ಇದು ಇದು ಇಲ್ಲಿ ಒಂದು 5 ಸತಿ ಮನವಿ ಮಾಡಿ ಎಲ್ಲ ಹೇಳಿದ್ದೀವಿ ನೋಡಿ, ಇಲ್ಲಿ ಹಾಕ್ಕೊಟ್ಟು ಇಲ್ಲ ಜಾಸ್ತಿ ಆಗುತ್ತೆ, ಅಷ್ಟು ಬೇಗ ಕೆಲಸ ಮುಗಿಸೋಣ. ಸ್ವಲ್ಪ ಮುಂದೆ ಜಿಲ್ಲಾಧಿಕಾರಿಗಳಿಗೆ ಮುಂದೆ ನೀರು ಹೋಗ್ತಾ ಇಲ್ಲ, ಯಾಕಂದ್ರೆ ಅದು ಕಾಲುವೆ ರಾತ್ರಿ ಚಿಕ್ಕದಾಗಿದೆ. 9 ತಿಂಗಳ ಮುಂಚೆನೆ ನಾವು ಜೆಸಿಬಿ ಮೊನ್ನೆ 15 ದಿವಸಕ್ಕೆ ಮುಂಚೆ ನಾನು ಕ್ಲೀನ್ ಮಾಡಿಕೊಟ್ಟಿದ್ದೆ, ಕ್ಲೀನ್ ಮಾಡದೇ ಇದ್ದೆ ನಾನು 15 ದಿವಸಕ್ಕೆ ಮುಂಚೆ. ಇವಾಗ ಮನೆಗಳೆಲ್ಲ ತುಂಬ ಆ ಥರ ಬರ್ತದೆ. ಇವಾಗ ಜೆಸಿಬಿ ಏನೋ ನಾವು ಇವಾಗಲೂ ಬೇಕಾಗಿಲ್ಲ, ಬೆಳಗ್ಗೆ ಬಂದಿದ್ದೆ. ಮನೆಗಳಿಗೆ ನೀರು ತುಂಬಿದೆಯಾ?
ಮನೆಗಳಿಗೆ ನೀರು ಹೋಗಿಲ್ಲ.